ಆಮೇಲೆ ಸರ್ ಸಿನಿಮಾ ಇದು ಅದಾಗಲ್ಲ ಇದಾಗಲ್ಲ ಅನ್ಬಾರ್ದು ಡೈರೆಕ್ಟ್ರು, ಏನು ಬೇಕಾದ್ರೂ ಮಾಡಬೇಕು, ಯಾಕೆ ನೀವು ಮಾಡಬಾರ್ದಾ ಅಂದರು ಅವರು. ಇದೇ ಟೋನಲ್ಲಿ ಮಾತಾಡಿದ್ರು ನನಗೆ, ಬರ್ರಿ ಸರ್ ನಿಮ್ಗೆ ಶಕ್ತಿ ಇದೆ ಅದಕ್ಕೆ ಹೇಳ್ತಿದ್ದೀನಿ ನಾನು, ಬರೀಬೇಕು ನೀವು ಅಂದರು. ಅಂಬರೀಷ್ ಅವರು ಮತ್ತು ನಮ್ಮ ಇವರು ಪ್ರಕಾಶ್ ರಾಜ್ ಅವರಿಬ್ಬರದ್ದು ಕಾಂಬಿನೇಷನ್ ಒಂದು ಸೀನಲ್ಲಿ ನಂದು ಮುಗಿದ ಮೇಲೆ ಅವ್ರು ಸೀದಾ ಸೆಟ್ಟಿಗೆ ಬಂದರು, ನನ್ನ ಅಡ್ರೆಸ್ಸಲ್ಲಿ ನೋಡೋದು, ನಾನು ನೋಡ್ತಿದ್ದೆ ಇವನು ಯಾರು ಇವ್ರಿಗೆ ಕಡ್ಡಿ ಪುಟ್ಟಣ ಅಂದರು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಸರ್, ಶೃಂಗಾರ ಕಾವ್ಯ ರಿಲೀಸ್ ಆಯಿತು, ಅಷ್ಟು ದೊಡ್ಡ ಸಿನಿಮಾ ಅಲ್ಲ ಸರ್, ಅಷ್ಟು ದೊಡ್ಡ ಇಟ್ಟು ಸಿನಿಮಾ ಅದು. ಅದಾದಮೇಲೆ ಒಂದೂವರೆ ವರ್ಷ ನನಗೆ ಸಿನಿಮಾನೇ ಇಲ್ಲ. ನನಗೆ ಆಶ್ಚರ್ಯ ಏನು ಗೊತ್ತಾ ಸರ್, ಆವಾಗ ಇಷ್ಟಪಟ್ಟದ್ದು ಇರಲಿ, ಬಟ್ ಈಗಲೂ ಫೋನ್ ಮಾಡ್ತಾರೆ ನನಗೆ, ಬರೋ ಒಂದು 10 ಕಾಲಲ್ಲಿ ಒಂದು 5 ಕಾಲ ಆ ಸಿನಿಮಾ ವಿಚಾರ ಮಾತಾಡ್ತಾರೆ. ಆ ಥರದ್ದು ಯಾಕೆ ಮಾಡಲ್ಲ, ಆ ಥರದ್ದೆಲ್ಲ ನೋಡ್ತಾರೆ ಯಾಕೆ ಮಾಡಲ್ಲ, ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? ಅಲ್ಲಿಂದ ಅವ್ರು ಕತೆ ಕೇಳಿದ್ಮೇಲೆ ಆಮೇಲೆ ರಘುವೀರನ್ ಕರೆಸ್ಬಿಟ್ಟು ಹೇಳಿದ್ರು, ಏ ಇನ್ನೊಂದು ಚೈತ್ರದಲ್ಲಿ ಪ್ರೇಮಾಂಜಲಿ ಆಗುತ್ತೆ ಬಿಡು ಅಂದರು, ಧೈರ್ಯವಾಗಿ ಮಾಡಿ ಹೋಗಿ, ತುಂಬ ಅದ್ಭುತವಾಗಿದೆ ಕತೆ ಅಂದರು. ಆಮೇಲೆ ಇವ್ರಿಗೂ ಧೈರ್ಯ ಬಂತು ಎಲ್ಲರಿಗೂ, ಹಾಗಾಗಿ ಆ ಸಿನಿಮಾ ನನಗೊಂದು ಕಮರ್ಷಿಯಲ್ಲಿ ದೊಡ್ಡ ಹಿಟ್ ಸರ್ ಆವಾಗ, ಯಾಕೆಂದರೆ ಆ ಸಿನಿಮಾ ಸಿಕ್ಕಿದ್ದೆ ಒಂದು ದೊಡ್ಡ ವಿಚಾರ ನನಗೆ. ನಾವು ಅಲ್ಲಿವರೆಗೂ ಸಿನಿಮಾನೇ ಗೊತ್ತಿಲ್ಲ, ಸಿನಿಮಾ ಮಂದಿ ಗೊತ್ತಿಲ್ಲ, ಗಾಂಧಿನಗರ ಗೊತ್ತಿಲ್ಲ, ಒಂದು ರೀತಿಯಲ್ಲಿ ನಿಮ್ಗೆ ಅದೃಷ್ಟವಂತರು ಅಂತ ಅನಿಸಿಲ್ಲ. ಎಲ್ಲ ಸ್ನೇಹಿತರುಗಳು ಸರ್, ದೇವರು ನಾನು ನೋಡಿಲ್ಲ, ಆ ರೂಪದಲ್ಲಿ ಯಾರೋ ಸ್ನೇಹಿತರುಗಳು ಸಿಗೋರು ಸರ್ ನನಗೆ. ನಾನು ಬೇಡ ವಾಪಸ್ ಹೋಗೋಣ ಅಂದರೆ ಯಾರೋ ಫ್ರೆಂಡ್ ಸಿಗೋರು, ಏ ನೀವು ಯಾಕೆ ನೀವೆಲ್ಲ ಹೋಗ್ತೀರಿ ನೀವು ಅನ್ನೋರು, ಅಲ್ಲೇ ಉಳಿಸೋರು ನನ್ನ. ಹೌದು ಸರ್, ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಒಂದು ಸರಿ ಇದೇ ಸಿನಿಮಾಕ್ಕೆ ಅಂತ ಏನೋ ಹುಡುಕೊಂಡು ಯಾರೋ ಬರ ಕೇಳಿದ್ರು ಅಂತ ಬಂದ್ಬಿಟ್ಟಿದ್ದೀನಿ ನಾನಲ್ಲಿ. ಅವರೊಬ್ಬರು ಸ್ನೇಹಿತರು ಒಬ್ಬರು ಸಂಗನಾಥ್ ಅಂತ, ಇಲ್ಲಿಯವರೇ ಅವರು, ನಮ್ಮ ಮಾಡಾವು ಪುತ್ತೂರು ಕಡೆಯವರು ಅವರು. ಅವ್ರು ಹೆಂಗೋ ಪರಿಚಯ ಆದರು, ಪರಿಚಯ ಆದಮೇಲೆ ಅವ್ರ ರೂಮಲ್ಲೇ ಇದ್ದೀನಿ ನಾನು, ಶೀತಲ್ ಹೋಟೆಲಲ್ಲಿ ಶೀತಲ್ ಹೋಟೆಲಿದ್ದೆ. ಅವರೊಂದು 15-20 ದಿನದಿಂದ ಅವರು ಹೋಟೆಲ್ಲಿದ್ದಾರೆ. ನಮ್ಮ ಪರಿಚಯ ಆಯಿತು, ಪರಿಚಯ ಆದ ತಕ್ಷಣ ಬನ್ನಿ ಒಬ್ಬನೇ ಇದ್ದೀನಿ ಅಂಥೇಳಿ ಅಲ್ಲಿಗೆ ಕರೆಸಿದ್ರು. ನಾನು ಆ ರೂಮಲ್ಲೇ ಉಳಿದೆ. ನಾನು ಬೇಡ ಸಿನಿಮಾ ಬೇಡ ವಾಪಸ್ ಹೋಗ್ಬೋಣ ಅಂತ ಎಲ್ಲೋ ಒಂದು ಕಾರ್ನರಲ್ಲಿ ಹಂಗೆ ಅನ್ಕೊಂಡಂಗೆಲ್ಲ ಏನೋ ಒಂದು ಪಾಸಿಟಿವ್ ಆಗಿ ಆಗ್ಬಿಡುತ್ತೆ. ಯಾರನ್ನೋ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ, ಬೆಂಗಳೂರಿಗೆ ಬಂದು ಅವರು ಸ್ನೇಹಿತರ ಪರಿಚಯ ಆದರು. ಅವಾಗೆಲ್ಲ ಇಲ್ಲಿ ಉಳಿಯೋಕೆ ಅವಕಾಶಗಳಿಲ್ಲ ನಮಗೆ, ಯಾರು ಸ್ನೇಹಿತರಿಲ್ಲ ಏನಿಲ್ಲ, ಬೆಳಿಗ್ಗೆ ಬಂದು ಸಂಜೆವರೆಗೆ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು ನಾವು. ಆಮೇಲೆ ಒಬ್ಬರು ಪರಿಚಯ ಆದರು, ಬನ್ನಿ ಶೀತಲ್ ಹೋಟೆಲ್ ಅಂದೆ ರೂಮ್ ಇದೆ ಇರಿ ಬನ್ನಿ ಅಂತೇಳಿ ಒಂದೆರಡು ದಿನ ಅಲ್ಲೇ ಉಳಿಸ್ಕೊಂಡ್ರು ನನ್ನ. ಅದಾದಮೇಲೆ ಅವ್ರಿಗೊಂದು ಆ ಕಾಲಕ್ಕೆ ಒಂದಿನ ಒಂದು ಮೆಸೇಜ್ ಬಂತು, ಮಂಗಳೂರು ಕಡೆಯವರು ಪುತ್ತೂರು ಕಡೆಯವರು ಸರ್, ಅವರು ಅವರು ಮಾವ ಯಾರೋ ತೀರೋಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಮೆಸೇಜ್ ಬಂತು. ಸರಿ, ಅವ್ರು ಏನೇನೋ ಸಿನಿಮಾ ಆ್ಯಕ್ಟಿವ್ಸ್ ಬಗ್ಗೆ ಆ್ಯಕ್ಟಿವಿಟೀಸ್ ಬಗ್ಗೆ ಮಾತಾಡ್ತಿದ್ದೆ, ಇಲ್ಲ ನೀವು ಹೋಗಬೇಡಿ ಇಲ್ಲೇ ಇರಿ ನಾನು ಬಂದ್ಬಿಡ್ತೀನಿ ಹಾಗೆ. ಆಗ ಸ್ಥಿತಿವಂತರು ಅವರು, ಇಲ್ಲಿ ಉಪ್ಪನಂಗಡಿಯಲ್ಲಿ ಅವ್ರದ್ದೆಲ್ಲ ತುಂಬ ದೊಡ್ಡ ಎಸ್ಟೇಟ್ ಅದು ಇದೆಲ್ಲ ಇದೆ. ಆಮೇಲೆ ಹೋಗಿ ನೋಡಿದ್ದೀನಿ ನಾನು. ಹೊರಟೋದ್ರು ಸರ್, ಹೊರಟೋದ್ಮೇಲೆ ನಾನು ಅಲ್ಲೇ ಇದ್ದೀನಿ. ಅಲ್ಲಿ ಹುಷಾರಿಲ್ಲ ಅಂತ ಹೋದವರು, ಅಲ್ಲಿ ಅವ್ರು ತೀರೋದ್ರು, ತೀರೋಗಿ ಒಂದು 7-8 ದಿನ ಬರಲೇ ಇಲ್ಲ ಸರ್ ಅವರು. ಇಲ್ಲಿ ಅವರು ಹೋಟೆಲ್ದು ಎಲ್ಲ ಕ್ಲಿಯರ್ ಮಾಡೋಗಿಲ್ಲ, ನಾನು ಅಲ್ಲೇ ಇದ್ದೀನಿ, ನಾನು ಹೋಗಂಗಿಲ್ಲ. ಏನು ಹಿಂಸೆ ಆಗೋಯ್ತು ಅಂದರೆ, ಯಾಕೆ ಇಲ್ಲಿ ಬಂದು ತಗ್ಲಾಕೊಂಡೆ ನಾನು, ಸುಮ್ಮನೆ ಹೋಗ್ಬಿಡ್ಬೇಕಾಗಿತ್ತಲ್ಲ ನಾನು ಅಂತ. ಯಾಕೆಂದರೆ ಹೋಗ್ಬೇಕು ಅಂದರೆ ಅವ್ರು ಬಿಡಲ್ಲ, ಸರಿ ಯಾರಾದರೂ ಸಿಕ್ಕಿದ್ರೆ ನೋಡೋಣ ಅಂಥೇಳಿ ಇದೇ ಕಾನಿಸ್ಕ ಹೋಟೆಲ್ ಹತ್ರ ಬಂದೆ ನಾನು. ನಿಂತ್ಕೊಂಡಿದ್ದೀನಿ ಸರ್, ರಾತ್ರಿ ಊಟನೂ ಮಾಡಿಲ್ಲ, ಬೆಳಿಗ್ಗೆ ಟಿಫನೂ ಇಲ್ಲ, ನಾನು ನಿಂತ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಯಾರೋ ಒಂದು ಅಂಬಾಸೆಡರ್ ಕಾರ್ ಬಂತು ಅಲ್ಲಿಗೆ, ಕನಿಸ್ಕ ಬಂದೆ. ಕನಿಸ್ಕ ಬಂದೆ, ಸರ್ ನಿಮ್ಮನ್ನು ಶಾಂತರಾಮ್ ಅವ್ರು ಕರೀತಾ ಇದ್ದಾರೆ ಅಂತ, ಯಾರೋ ಪ್ರೊಡಕ್ಷನ್ ಮ್ಯಾನೇಜರ್ ಅವರು. ನನ್ನ ಯಾಕೆ ಸರ್ ಕರೀತಾರೆ ಅಂತ, ಇಲ್ಲ ಅರ್ಜೆಂಟ್ ಕರ್ಕೊಬರಕ್ಕೆ ಹೇಳಿದ್ರು, ಇಲ್ಲಿ ನಮ್ಮ ಕಬ್ಬನ್ ಪಾರ್ಕಲ್ಲಿ ಶೂಟಿಂಗ್ ನಡೀತದೆ ಬನ್ನಿ ಅಂತ. ಕಾರಕ್ಕೆ ಓಡಿಸ್ಕೊಂಡ್ರು, ಕಾರಕ್ಕೆ ಓಡಿಸ್ಕೊಂಡು ಸೀದಾ ಕರ್ಕೊಂಡು ಶಾಂತಾರಾಮ್ ಅವರು ಕರ್ಣನ ಸಂಪತ್ತು ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಸರ್ ಅವರು. ಆಮೇಲೆ ಸರ್ ನಾನು ನೋಡಿದ್ರು, ನೋಡಿ ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ, ಏನಿಲ್ಲ ಇದೊಂದು ಸಿನಿಮಾ ಪಾರ್ಟ್ ಮಾಡಬೇಕು ನೀವು. ಹೌದಾ, ಪಾರ್ಟ್ ಯಾವ ಪಾರ್ಟ್ ಸರ್, ಹಂಗೆ ಹೆಂಗೆ ಅಂತ. ಒಂದು ಒಂದು ಹೆಂಗೆ ಪುಟ್ಟಣ್ಣ ಸರ್ ನಾನು, ಹೆಂಗೆ ಪುಟ್ಟಣ್ಣ ನಾನು ನೋಡಿ ಸಣ್ಣಕ್ಕಿದ್ದೀನಿ ಸರ್. ಅದೇ ಕಾಸ್ಟ್ಯೂಮು ಪುಟ್ಟಣ್ಣ ಸರ್ ಹಾಕೋತಿದ್ರಲ್ಲ, ವೈಟ್ ನಿಕ್ಕರು, ವೈಟ್ ಟೀ ಶರ್ಟು, ವೈಟ್ ಕ್ಯಾಪು, ಅದೇ ಕಾಸ್ಟ್ಯೂಮ್ ಸರ್. ಸರಿ, ನನಗೆ ನಗು ಬಂದ್ಬಿಡ್ತು, ನನಗೆ ನಾನು ಹುಡುಕಾಡ್ತಿರೋದು ಏನು, ಇವ್ರು ಕರೆದು ಏನು ಹೇಳ್ತಿದ್ದಾರೆ ಇವರು. ಸರಿ ಸರ್ ಮಾಡ ಸರ್. ಆಮೇಲೆ ಅಡ್ರೆಸ್ ಎಲ್ಲ ಕೊಟ್ಟರು, ಡ್ರೆಸ್ ಹಾಕ್ಕೊಂಡೆ.
ಹಾಕೊಂಡಾದ್ಮೇಲೆ ಅಲ್ಲಿ ಇಡೀ ದಿನ ಸಂಜೆವರೆಗೂ ಶೂಟಿಂಗ್ಸ್, ಒಂದಷ್ಟೆಲ್ಲ ರೆಕಗ್ನೈಸ್ಡ್ ಆರ್ಟಿಸ್ಟ್ಗಳ ಜೊತೆ. ನಾನು ಪುಟ್ಟಣ್ಣನ ಪಾತ್ರ ಈಗಲೂ ಸಿನಿಮಾ ನೋಡಿದ್ರಿ ಇದೆ ಸರಿ. ಆಮೇಲೆ ಸಿ ಶೂಟಿಂಗ್ ಎಲ್ಲ ಮುಗೀತು. ಕೊನೆಯಲ್ಲಿ ಈವ್ನಿಂಗು ಒಂದು ಸೀನ್ ಇದೆ ಅಂಬರೀಷ್ ಅವ್ರದ್ದು, ಅಂಬರೀಷ್ ಅವರು ಮತ್ತು ನಮ್ಮ ಇವರು ಪ್ರಕಾಶ್ ರಾಜ್ ಅವರಿಬ್ಬರದ್ದು ಕಾಂಬಿನೇಷನ್ ಒಂದು ಸೀನಲ್ಲಿ. ನಂದು ಮುಗಿದ್ಮೇಲೆ ಅವ್ರು ಸೀದ ಸೆಟ್ಟಿಗೆ ಬಂದರು, ನನ್ನ ಅಡ್ರೆಸ್ಸಲ್ಲಿ ನೋಡೋದು. ನಾನು ನೋಡ್ತಿದ್ದೆ ಇವನು ಯಾರು ಇವ್ರ ಕಡ್ಡಿ ಪುಟ್ಟಣ ಅಂದ್ರೆ. ಆಮೇಲೆ ಸರ್ ನಾನು ಅವ್ರ ಹತ್ರ ಹೋಗಿ ಅದೇ ಫಸ್ಟ್ ಭೇಟಿ ಅಂಬರೀಷ್ ಸರ್ ನಂದು. ಆಮೇಲೆ ಸರಿ ಎಲ್ಲ ಆಯಿತು, ಎಲ್ಲ ಆದಮೇಲೆ ಪರಿಚಯ ಮಾಡಿಕೊಂಡು ಓಲ್ಡ್ ಟೈಮಲ್ಲಿ ಕಾರಿಗೆ ಕೂತ್ಕೊಂಡು ಓಡ್ತಾ ಇದ್ದೀನಿ ಸರ್. ಓಲ್ಡ್ ಟೈಮಲ್ಲಿ ಮುರಳೀಕೃಷ್ಣ ಓಡಿ ಬಂದರು ಹಿಂದ್ಗಡೆನೆ, ನಾನು ಕಾರಲ್ಲಿ ಕೂತ್ಕೊಂಡು ಸರ್ ನಿಲ್ಸಿ ನಿಲ್ಸಿ ಅಂತ. ಅವ್ರ ತಮ್ಮ ಅವರು ನಮ್ಮ ಶಾಂತಾರಾಮ್ ಅವ್ರ ಬ್ರದರ್ ಮುರಳೀಕೃಷ್ಣ, ಅವ್ರು ಬಂದು ಸರ್ ಏನು ತಿಳ್ಕೊಬೇಡಿ ಇದೊಂಚೂರು ಇಟ್ಕೊಳ್ಳಿ ಸರಿ ಕವರು ಅಂದ್ಬಿಟ್ಟು ಒಂದು ಕವರ್ ಕೊಟ್ಟೋದು. ಸರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ, ಹೋಗಿದ್ದೆ ಕಾರಲ್ಲಿ ಹೋಗಿ. ನಾನು ಡ್ರೈವರ್ಗೆ ಕಾಣದಿದ್ದಂಗೆ ಅದು ಎಷ್ಟಿದೆ ಅಲ್ಲಿ ಹೋಟ್ಲು ಕೂಡ ಅಷ್ಟಿದೆಯಾ ಅಂತ ನಾನು. ಸರಿ ಆಮೇಲೆ ನೋಡಿದ್ರೆ ಅದ್ರಲ್ಲಿ ಒಂದು 2 ವರ್ಷ ಇತ್ತು ಸರ್ ಅದು ಆ ಕಾಲದಲ್ಲಿ. ಸರ್ ಆಮೇಲೆ ಅದನ್ನು ತಂದು ನಾನು ಹೋಟೆಲಿಗೆ ಕೊಟ್ಟು ಅದನ್ನು. ಆಮೇಲೆ ನೆಕ್ಸ್ಟ್ ಡೇ ಅಲ್ಲೇ ಉಳಿದೆ. ಅದಾದಮೇಲೆ ಅವ್ರು ಬಂದರು, ಬಂದಮೇಲೆ ಏನೇನೇನೇನೋ ಬೇರೆ ಆ್ಯಕ್ಟಿವಿಟೀಸ್ ಆಯ್ತು ಸರ್. ಹಂಗಾಗಿ ಈತ ಏನು ಕೇಳಿದೆ ಅಂದರೆ ನಾನು ವಾಪಸ್ ಹೋಗೋಕ್ಕೆ ಬಿಡಲಿಲ್ಲ ಯಾವ ಸಂದರ್ಭಗಳು ಕೂಡ. ಯಾರೋ ಒಬ್ಬರು ಸ್ನೇಹಿತರು ಬರೋರು, ಇನ್ನೇನೋ ಲಿಂಕ್ ಆಗೋದು, ಇನ್ನೇನೋ ಹೋಗೋದು, ಇನ್ನೇನೋ ಹೋಗೋದು, ಹಿಂಗೆ ಇಲ್ಲಿವರೆಗೂ ಇವತ್ತವರೆಗೂ. ಶೃಂಗಾರ ಕಾವ್ಯದ ಶೂಟಿಂಗ್ನ ಹಂತದಲ್ಲಿ ಮಾತಾಡ್ತಾ ಇದ್ರಿ? ಹೌದು ಸರ್. ಅದು ಆ್ಯಕ್ಚುಲಿ ಅದೊಂದು ಗ್ರೀನ್ ಆ ಸೀಸನ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದದ್ದು. ಅದು ಸಡನ್ನಲ್ಲಿ ಸಾಂಗ್ ರೆಕಾರ್ಡಿಂಗ್ ಮುಗಿದಿಲ್ಲ, ಇನ್ನೂ 2 ಸಾಂಗ್ ಬ್ಯಾಲೆನ್ಸ್ ಇದೆ. ಸರಿ ಸಡನ್ ಸೀಸನ್ ಮಿಸ್ ಆಗಿಬಿಡುತ್ತೆ ಅಂಥೇಳಿ ಎಲ್ಲರೂ ಮೈಸೂರನ್ನು ಸೆಟಲ್ ಮುಗಿಸ್ಕೊಂಡು ಹಂಗೆ ಕೆಮ್ಮಣ್ಣುಗುಂಡಿ ಅಲ್ಲಿ ಹೋದ್ವಿ ನಾವು. ನಾನು ಫಸ್ಟ್ ಟೈಮ್ ನೋಡಿದ್ ಸರ್ ಅದೆಲ್ಲ ಕೆಮ್ಮಣ್ಣುಗುಂಡಿ, ನಮ್ಮ ಚಿಕ್ಕಮಗಳೂರು, ಬಾಬಾಬುಡನ್ ಇವೆಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ ನಾನು ಅದನ್ನು. ಏನು ನೋಡಿ ಕುಣದಾಡ್ಬಿಟ್ಟೆ ನಾನು ಕಾರ್ ಇಳಿದ ತಕ್ಷಣ. ಏನು ಅವ್ರು ಮಾಡಿಕೊಟ್ಟಿದ್ದ ಹಾಡಿಗು ನಮ್ಮದು ಲೊಕೇಶನ್ಗು ಹಂಗೆ ಏನೇನೇನು ಎಷ್ಟು ಬೇಕು ಅಷ್ಟು ಈ ಬಾಚ್ಕೊಳ್ಳೋದು ಅಂತಾರಲ್ಲ ಆ ಥರ ಶೂಟ್ ಮಾಡಿದ್ವಿ ಅದನ್ನು. ಬೆಳಿಗ್ಗೆ 5 ಗಂಟೆಗೆ ಕರ್ಕೊಂಡು ಹೋಗುವೆ ಆ ಮಿಸ್ಟಲ್ಲಿ ಆ ಸಾಂಗ್ ಈಗ ನೆಲೆ ನೆನೆಸ್ಕೊಂಡು ಆ ಸಿನಿಮಾ ನೋಡಿದ್ರೆ ತಮಗೆ ಅನಿಸುತ್ತೆ. ಅದೆಲ್ಲ ಆಯಿತು. ಅದಾದಮೇಲೆ ತುಂಬ ಸಾಂಗ್ಗಳನ್ನೇ ಫಸ್ಟ್ ಮುಗಿಸ್ಬೋಣ ಈ ಸೀಸನಲ್ಲಿ ಅಂತ. ಸಾಂಗ್ಸ್ ರೆಡಿ ಇಲ್ಲ ಸರ್. ಸರಿ ಆ ಕಾಲಕ್ಕೆ ಅಲ್ಲಿಂದ ಫೋನ್ ಮಾಡಿದೆ ನಾನು, ಸರ್ ಒಂದು ಸಾಂಗ್ ಬೇಕು ಆ ಟೈಟಲ್ ಸಾಂಗು ಅಂತ ಅಲ್ಲಿಂದ. ಸರಿ ನೀನು ಬರಬೇಕಲ್ಲ, ನಾನೇ ಮಾಡಿ ಕಳಿಸ್ಲ ಅಂದರು ಅವರು. ಇಲ್ಲ ಬರಬೇಕು ಅಂದ್ರೆ ಬಂದ್ಬಿಡ್ತೀನಿ ಸರ್ ನಾನು. ಸರಿ ಬಾ ಹಾಗಾದ್ರೆ ನೈಟೇ ರೆಕಾರ್ಡ್ ಮಾಡ್ಕೊಡ್ತೀನಿ ತೊಗೊಂಡು ಹೋಗುವೆ ಅಂತ. ಸರ್ ಕೆಮ್ಮಣ್ಣುಗುಂಡಿ ಹತ್ರ 6:30 ಪ್ಯಾಕಪ್ ಸರ್, 6:30 ಪ್ಯಾಕಪ್ ಮಾಡಿದ್ವಿ. ಪ್ಯಾಕಪ್ ಮಾಡಿ 6:30 ಒಂದು ಮಹೇಂದ್ರ ಜೀಪು, ಆ ಕಾಲಕ್ಕೆ ಆ ಪ್ರೊಡ್ಯೂಸರ್ದು ಒಂದು ಜೀಪ್ ಇತ್ತು ಉದಯ್ ಕುಮಾರ್ ಬಾಬು ಅಂತ. ಅವರು ನಾನು ಅಲ್ಲಿಂದ ಹೊರಟ್ವಿ. ಇಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದ ಎಲ್ಲ ಆರ್ಕೆಸ್ಟ್ರಾ ರೆಡಿ ಇಟ್ಕೊಂಡು ಕಾಯ್ತಿದ್ದಾರೆ ಇವರು. ಸರ್ ಅಲ್ಲಿಂದ 9:10 ಒಳಗೆ ಇಲ್ಲಿಗೆ ಬಂದ್ವಿ ಸರ್ ಕೆಮ್ಮಣ್ಣುಗುಂಡಿಯಿಂದ. ಹೌದು ಏರಲ್ಲಿ ಹೋಗೋದು ಸರ್ ಗಾಡಿ, ಹಂಗೆ ಬಂದಿದ್ದೀವಿ ನಾವು ಅಲ್ಲಿಂದ. ಅವರು ನಾನು ಇಬ್ಬರೇ ಇಲ್ಲಿ ಬಂದ್ವಿ. ಬಂದ ತಕ್ಷಣ ರೆಡಿ ಇದ್ದರು. ಬಂದ ಸಂದರ್ಭ ಹೇಳಿದೆ, 5 ನಿಮಿಷದಲ್ಲಿ ಕಂಪೋಸ್ ಮಾಡಿದ್ರು, 5 ಮಿನಿಟ್ಸ್ ಅಷ್ಟೇ ಕಂಪೋಸ್ ಮಾಡಿ ಇಮಿಡಿಯೇಟ್ ಅಂತ ಕೂಡ ನೋಟೇಷನ್ಸ್ ಕೊಟ್ಟರು ಎಲ್ಲರಿಗೂ. ಆ ಪ್ರಾಕ್ಟೀಸ್ ಮಾಡೋಷ್ಟೊತ್ತಿಗೆ ಹಾಡು ಬರೆದ್ರು. ಅಷ್ಟೊತ್ತಿಗೆ ಶಾಸ್ತ್ರಿ ಬಂದರು. ಶಾಸ್ತ್ರಿ ಬಂದು ಹಾಡೇಬಿಟ್ಟು 1 ಗಂಟೆ ರಾತ್ರಿಯೊಳಗೆ ಹಾಡೇ ಮುಗಿದಾಯ್ತು ನೋಡಿ ನೈಟ್. ಅದು ಹಂಸಲೇಖ ಅವ್ರ ಶಕ್ತಿ, ಅದು ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು ಅಂತ. 1 ಗಂಟೆಯೊಳಗೆ ಹಾಡೇ ಮುಗಿದು ನಮಗೆ ನಾಗರಾಜ್ ಸ್ಕೂಲ್ಗೆಲ್ಲ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಟ್ರು. ಆಮೇಲೆ ಹೋಗುವಾಗ ಹೇಳಿದೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ಸರ್, ಅವ್ರ ವಾಯ್ಸೇ ಇರಲಿ, ಶಾಸ್ತ್ರಿ ಅವ್ರ ವಾಯ್ಸೇ ಇರಲಿ ಸರ್, ಇನ್ನು ಬದಲಾವಣೆ ಮಾಡೋದು ಬೇಡ ಅಂದ್ಬಿಟ್ಟು ಹೋದೆ ನಾನು. ಆವಾಗ ಆ ಹಾಡು ಎತ್ಕೊಂಡು 1:30-2 ಗಂಟೆಗೆ ಇಲ್ಲಿ ಬಿಟ್ವಿ ಸರ್. ಪುನಃ ಬೆಳಗಂಜೆ 5 ಗಂಟೆಗೆ ಕೆಮ್ಮಣ್ಣುಗುಂಡಿ ತಲುಪಿ ಅಲ್ಲೇ ರೂಮ್ ಇತ್ತು, ಅಲ್ಲೇ ಸ್ನಾನ ಮಾಡಿ ಪುನಃ 6 ಗಂಟೆಗೆ ಸ್ಟಾರ್ಟ್ ತೆಗೆದ್ವಿ. ಈ ಥರ ಆ ಸಿನಿಮಾದ್ದು 2-3 ಹಾಡುಗಳು ಇದೇ ಥರ ಆಗಿದ್ದಾವೆ. ಸಡನ್ ಬರೋದು ರೆಕಾರ್ಡ್ ಮಾಡ್ಕೊಳ್ಳೋದು ಹೋಗೋದು ಶೂಟಿಂಗ್ ಮಾಡೋದು ಹಿಂಗೆ ಮಾಡೋದು ಸಿನಿಮಾ ಸರ್. ಅದು 2ನೇ ಸಿನಿಮಾ ಬೇರೆ, ಒಂದಷ್ಟು ತುಂಬ ಜವಾಬ್ದಾರಿ ಯಾಕೆಂದರೆ ಆ ಸಿನಿಮಾ ಗೆಲ್ಲಲೇಬೇಕು. ಹಿಂದೊಂದು ಸಿನಿಮಾ ಗೆದ್ದುಬಿಟ್ಟಿದ್ದಾರೆ ಅವರು, ನಾ ಈ ಸಿನಿಮಾ ಗೆಲ್ಲಲೇಬೇಕು ಅಂಥೇಳಿ. ನಿಮಗೂ ಗೆಲುವು ಬೇಕು, ಅವರ ಗೆಲುವು ಕಂಟಿನ್ಯೂ ಆಗಬೇಕು ಆಗಬೇಕು. ಅದನ್ನು ತುಂಬ ತುಂಬ ಕಷ್ಟ ಸರ್ ಆ ಥರ. ರಿಸ್ಕು ತುಂಬ ರಿಸ್ಕು, ತುಂಬ ರಿಸ್ಕು. ಭಾಳ ಚಾಲೆಂಜಿಂಗ್ ಮಾಡಿದ್ವಿ ಆವಾಗ ಆ ಸಿನಿಮಾನ. ಆಮೇಲೆ ರೀರೆಕಾರ್ಡಿಂಗಲ್ಲಿ ಬಂದು ನೋಡಿ, ರೀರೆಕಾರ್ಡಿಂಗ್ ಮಾಡಿದ್ಮೇಲಂತೂ ತುಂಬ ನಾನಂತೂ ತುಂಬ ಭಾವುಕನಾದೆ ಆ ಸಿನಿಮಾ ನೋಡಿದ್ಮೇಲೆ. ಈಗಲೂ ಕೇಳ್ತಾರಣ್ಣ ಅದು ಎಷ್ಟು ಜೀವಂತವಾಗಿದೆ ಅಂದರೆ, ಈಗಲೂ ಯಾಕೆ ಆ ಥರ ಸಿನಿಮಾ ಮಾಡಲ್ಲ, ಯಾಕೆ ಆ ಥರ ಸಿನಿಮಾ ಮಾಡಲ್ಲ ನೀವುಗಳು ಅಂತಾರೆ ಸರ್. ಈಗಲೂ ಆ ಥರ ಮಾಡಿದ್ವಿ ಅನ್ನೋಕ್ಕಿಂತನೂ ಏನೋ ಆಗೋಯ್ತದು ಆ ಥರದ ಕಾಂಬಿನೇಷನ್ಗಳು, ಅದು ಇದು, ಆ ಸಂದರ್ಭ, ನಮ್ಮ ಹಸಿವು
ರಘುವೀರ್ನ ಮತ್ತು ಆ ಈ ಥರದ ಒಡನಾಟಗಳು ಆ ಶೂಟಿಂಗ್ಗಳು ಎಲ್ಲ ಹೇಗಿದ್ವು? ಸೊ ತುಂಬ ಕೊನೆವರೆಗೂ ಜೊತೆ ಚೆನ್ನಾಗಿದ್ವಿ ನಾವುಗಳು. ನಮಗೇನಂದ್ರೆ ಪಾಪ ಅವ್ರದ್ದೊಂದು ಸ್ಪೀಡು ಮತ್ತು ಅವ್ರದ್ದೊಂಥರ ದುರಂತ ಅಂತೀವಿ. ಸರ್ ಅದು ಪಾಪ ಹೇಳಬಾರ್ದು. ಅದೇ ಅಂದರೆ ನಾನು ಯಾಕೆ ಈ ಮಾತನ್ನು ಕೇಳ್ತೇನೆ ಅಂದರೆ ನೀವು ಅವರ ಒಡನಾಡಿಗಳು. ಹೌದೌದು. ಅಂದರೆ ಎರಡನೇ ಸಿನಿಮಾದಿಂದ, ನಿಮ್ಮ ಎರಡನೇ ಸಿನಿಮಾದಿಂದ ನೋಡ್ಕೊ ಬಂದ್ರಲ್ಲ, ಏನಕ್ಕೆ ಹಾಗಾಯಿತು ಅಥವಾ ಅವರ ಸ್ವಭಾವ ಹೇಗಿತ್ತು? ಸರ್ ನೀವು ನೋಡಿದಾಗ ಹೇಗಿದ್ರು, ಆಮೇಲೆ ಹೇಗಾಯಿತು? ಏನೋ ಗೊತ್ತಾಗಲಿಲ್ಲ ಸರ್. ಯಾಕೆಂದರೆ ಸಿನಿಮಾ ಅಂದರೆ ತುಂಬ ಪ್ರಾಣ ಮನುಷ್ಯನಿಗೆ. ಸಿನಿಮಾ ಸಿನಿಮಾ ಏನಾದರೂ ಸಾಧಿಸಬೇಕು, ಮಾಡಬೇಕು ಮಾಡಬೇಕು ಅಂತ ತುಂಬ ಹಸಿವು. ಆ ಬ್ಯಾಕ್ಗ್ರೌಂಡ್ ಹೆಂಗಿತ್ತು ಅಂದರೆ ನೀವು ನಂಬಲೇಬೇಕಿದನ್ನು, ಒಂದು ಹಂತದಲ್ಲಿ ಶೃಂಗಾರ ಕಾವ್ಯ ನಿಂತೋಯ್ತು ಸರ್. ಫೈನಾನ್ಸಿಯಲಿ ಸಮಸ್ಯೆ ಆಗಿ ಯಾವುದೊಂದು ಟೀಮ್ ಬಂತು, ಅವರು ಶುರು ಮಾಡಿದರು ಆ ಸಿನಿಮಾನ, ಫೈನಾನ್ಸಿಯಲಿ ಸಮಸ್ಯೆ ಆಯಿತು, ಸಿನಿಮಾ ನಿಂತೋಯ್ತು. ನನಗೆ ಹೆಚ್ಚು ಕಡಿಮೆ ಒಂದು 3-4 ತಿಂಗಳು ಡಿಪ್ರೆಸ್ ಆಗೋದೆ ನಾನು. ಒಂದೊಳ್ಳೆ ಸಿನಿಮಾ ಸಿಕ್ಕಿತ್ತು, ಯಾಕೆಂದರೆ ಫಸ್ಟ್ ಸಿನಿಮಾ ತುಂಬ ಹೋರಾಟ ಮಾಡಿದ್ವಿ, ಇದು ತುಂಬ ಒಳ್ಳೆಯ ಬ್ಯಾನರು ಚೆನ್ನಾಗಿತ್ತು, ಸ್ಟಾರ್ ಎಲ್ಲ ಹೀಗಾಗೋಯ್ತಲ್ಲ ಹಾಗೆ ಹೀಗೆ ಅಂತೇಳಿ ತುಂಬ ಡಿಪ್ರೆಸ್ ಆದೆ ನಾನು. ಆಮೇಲೆ ಒಂದು ಪಾಯಿಂಟೇ ಅವ್ರ ಮನೆಯವ್ರ ಹತ್ರ ಮಾತಾಡಬೇಕಲ್ಲ ಇದನ್ನು ಅಂತೇಳಿ, ಯಾಕೆಂದ್ರೆ ಅವ್ರ ತಂದೆಯವ್ರಿಗೆ ಇವ್ರು ಸಿನಿಮಾ ನಟನ ಆಗಬೇಕು ಅಂತ ತುಂಬ ಏನು ಇದಿರಲಿಲ್ಲ. ಇವ್ರಿಗೊಂದು ಪಾಪ ತುಂಬ ಆಸೆ, ಅವ್ರ ಹತ್ರ ಮಾತಾಡೋಷ್ಟು ಧೈರ್ಯ ನಮ್ಗೆ ಇರಲಿಲ್ಲ ಅವ್ರ ತಂದೆಯವ್ರ ಹತ್ರ. ಆಮೇಲೆ ಕೊನೆಗೆ ಅವರ ಸಿಸ್ಟ್ರು ರಘುವೀರ್ ಅವ್ರ ಸಿಸ್ಟ್ರು ಶಶಿಕಲಾ ಮೇಡಮ್ ಅಂತ ಅವ್ರನ್ನ ಭೇಟಿ ಮಾಡಿದೆ ನಾನು. ಹೋಗಿ ಭೇಟಿ ಮಾಡಿ ಈಗ ಆಗ್ಬಿಟ್ಟಿದೆ, ತುಂಬ ಕನಸು ಕಟ್ಕೊಂಡಿದ್ದೀವಿ ಅದರಲ್ಲಿ, ಭಾಳಷ್ಟು ಜನರ ಲೈಫ್ ಇದೆ, ಆಮೇಲೆ ಅವ್ರದ್ದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಎಷ್ಟು ದೊಡ್ಡ ಹಿಟ್ಟಾಗಿದೆ, ಏನಾದರೂ ಮಾಡಿ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಆ ಪ್ರೊಡ್ಯೂಸರ್ಸು ಏನೋ ಸಮಸ್ಯೆಗೆ ತಗಲಾಕೊಂಡಿದ್ದಾರೆ ಅಂತ ಹೇಳಿದೆ ನಾನು. ಇಲ್ಲ, ಅಪ್ಪನಿಗೆ ಏನೋ ಬೇರೆ ಆಸೆ, ಅವನಿಗೇನೋ ಬೇರೆ, ಅವ್ರಿಗೇನೋ ಬಿಸ್ನೆಸ್ ಲೈನಲ್ಲಿ ಬೆಳಿಬೇಕು ಮಗ ಅನ್ನೋದೇನೋ. ದೊಡ್ಡ ಬಿಸ್ನೆಸ್ ದೊಡ್ಡ ಬಿಲ್ಡರ್ ಸರ್, ದೊಡ್ಡ ಈ ಮೆಜೆಸ್ಟಿಕ್ ಕಟ್ಟದವ್ರು ಅಂತ. ಹೌದು ಹೌದು. ಆಮೇಲೆ ಕೊನೆಗೆ ಅವರು ಮೇಡಮ್ ಶಶಿಕಲಾ ಅವರು, ಅವ್ರ ಸಿಸ್ಟ್ರು ಸರ್, ಇನ್ನೆಷ್ಟು ಬೇಕು ಅದಕ್ಕೆ ಅಂದರು. ನಾವೊಂದು ಏನೋ ಒಂದು ಅಮೌಂಟ್ ಆ ಕಾಲಕ್ಕೆ ಲಕ್ಷಾಂತರಗಳು, ಏನೋ ಒಂದು ಲೆಕ್ಕ ಹಾಕಿ ಒಂದು ಬಡ್ಜೆಟ್ ನೋಡಿ ಪ್ಲ್ಯಾನ್ ಮಾಡಿ ತೊಗೊಬನ್ನಿ, ಏನಾಗ್ಬೋದು ಕೊನೆವರೆಗೂ ರಿಲೀಸ್ವರೆಗೂ ಪ್ಲ್ಯಾನ್ ಮಾಡಿ ಅಂದರು. ಆಮೇಲೆ ಬಹುಶಃ ಅವ್ರ ತಂದೆಯವ್ರ ಹತ್ರ ಕರ್ಕೊಂಡು ಹೋಗ್ತಾರೆ, ಅಲ್ಲೋಗಿ ಮಾತಾಡಬೇಕೇನೋ ಆಗುತ್ತೋ ಬಿಡುತ್ತೋ ಅಂದ್ಕೊಂಡಿದ್ವಿ ನಾವು. ಅಷ್ಟೇ ನಾನು ಪ್ಲ್ಯಾನ್ ಮಾಡಿ ಅವ್ರ ಮನೆಗೆ ಹೋದಾಗ ಅವರು ಅವ್ರ ಪಾಕೆಟ್ ಮನೇಲಿ ಕೊಟ್ಟರು. ಯಾರಿಗೂ ಹೇಳಬೇಡಿ, ನಮ್ಮ ತಂದೆಯವ್ರಿಗೂ ಹೇಳಬೇಡಿ, ನಾನು ಕೊಟ್ಟೆ ಅಂತಲೇ ಹೇಳಬೇಡಿ ನೀವು, ಇದು ನನ್ನ ಪಾಕೆಟ್ ಮನಿ, ನಮ್ಮ ಯಜಮಾನರಿಗೂ ಗೊತ್ತಿಲ್ಲದೆ ಕೊಡ್ತಿದ್ದೀನಿ ನಾನು, ಸಿನಿಮಾ ಮಾಡಿ ಆಚೆ ತನ್ನಿ ಅಂತ ಪಾಕೆಟ್ ಮನಿ ಕೊಟ್ಟರು ಸರ್. ಆ ಪಾಕೆಟ್ ಮನಿನೇ ಆ ಕಾಲದ 15 ಲಕ್ಷ ಅದು. ಆ ಥರ ತಂದು ಮಾಡಿದ ಸಿನಿಮಾ ಅದು. ಆಮೇಲೆ ಸಿನಿಮಾ ಮುಗಿದ್ಮೇಲೆ ತೋರಿಸ್ದಿತ್ತು ಕರೆದವ್ರನ್ನ, ಎಲ್ಲ ಇಡೀ ಫ್ಯಾಮಿಲಿ ನೋಡಿದ್ರು ತುಂಬ, ಇಲ್ಲ ಇಲ್ಲ ಅವ್ನು ಕಂಟಿನ್ಯೂ ಆಗಲಿ ಸಿನಿಮಾದಲ್ಲಿ ಕಂಟಿನ್ಯೂ ಆಗಲಿ ಅಂತ. ಅದಾದಮೇಲೆ ಅವರ ಈ ವೈವಾಹಿಕ ಜೀವನ ಏನು ಶುರುವಾಯಿತು. ಅಲ್ಲಿಂದ ಏನೋ ಮನೇಲಿ ಸ್ವಲ್ಪ ಏನೋ ಅಸಮಾಧಾನ ಹಾಗೆ ಹೀಗೆ ಅಂದ್ಕೊಂಡು ಅದೊಂದು ಕಡೆ. ಆದರೆ ನನ್ನ ಪ್ರಕಾರ ಸರ್ ಅವರು ಸ್ವಲ್ಪ ಚೂಸಿ ಆಗಲಿಲ್ಲ ಸ್ಕ್ರಿಪ್ಟ್ಗಳು ಸೆಲೆಕ್ಟ್ ಮಾಡ್ಕೊಳ್ಳೋ ವಿಚಾರದಲ್ಲಿ. ಯಾಕೆಂದರೆ ಈ ಶೃಂಗಾರ ಕಾವ್ಯ ಮತ್ತು ಚೈತ್ರದ ಪ್ರೇಮಾಂಜಲಿ ಆ ಕಾಲದ ಪ್ರೇಮಲೋಕ ರಣಧೀರ ಲೆವೆಲ್ಗೆ ಇಟ್ಟಾದ ಸಿನಿಮಾ ಅಲ್ಲ ಸರ್. ಹೌದು ಹೌದು. ಆ ಲೆವೆಲ್ಗೆ ಜನ ಅವ್ರನ್ನ ಅದರಲ್ಲಿ ಪ್ರಶ್ನೆನೇ ಇಲ್ಲ. ಹೌದು, ಆ ಲೆವೆಲ್ಗೆ ಅಕ್ಷಪ್ ಮಾಡ್ಬಿಟ್ರು. ಮತ್ತು ಅದು ಫ್ಲೂಕ್ ಹಿಟ್ ಅಲ್ಲ. ಹೌದು ಹೌದು, ಅದು ಸತ್ವ ಇರುವಂಥ ಸಿನಿಮಾದ ಹಿಟ್. ಹೌದು ಹೌದು ಹೌದು. ಆಮೇಲೆ ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ, ಅವ್ರ ಸ್ನೇಹಿತರು ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಆಸೆ ಪಟ್ಟರಲ್ಲ ಅವ್ನ ಸಿನಿಮಾಲಿ ಬೆಳೀಲಿ, ಅವ್ನ ಶಕ್ತಿ ಇದೆ ಅವನಿಗೆ. ಎರಡನೇದು ಪೂರ್ವವಾದ ತಕ್ಷಣ ತುಂಬ ಪಾಸಿಟಿವ್ ಮಾತಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನಾವು ಹೇಳ್ತಿದ್ವಿ, ಇಲ್ಲ ಏನು ಎಲ್ಲೋ ನೀವು ಕಥೆಗಳ ಆಯ್ಕೆ ಚೆನ್ನಾಗಿ ಮಾಡ್ತಿಲ್ಲ, ನೀವು ಏನೋ ನಿಮ್ಗೆ ಬೇಕಾಗಿರೋದೆ ಬೇರೆ, ನೀವೇನೋ ಬೇರೆ ಥರ ಮಾಡ್ತಿದ್ರಿ ಮಾಡ್ತಿದ್ರಿ ಅಂತ. ಈಗ ಗೊತ್ತಲ್ಲ ಸರ್, ಸಿನಿಮಾದಲ್ಲಿ ಒನ್ ಆರ್ 2 ಸಿನಿಮಾಸ್ ಏನು ಫ್ಲಾಪ್ ಆದ ತಕ್ಷಣ ಅದು ಡಿಪ್ರೆಷನ್ನು ಜಡ್ಜ್ಮೆಂಟ್ ಹೊರಟೋಗುತ್ತೆ, ಅದೇನೋ ಮುಂದಕ್ಕೆ ಹೋಗ್ತಾ 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 ಹಂಗೆ ಆಗೋಯ್ತದು ಅವ್ರು ಭಾಳದ ಸಿನಿಮಾಗಳು. ಇಲ್ಲಾಂದರೆ ಒಂದಷ್ಟು ಒಳ್ಳೊಳ್ಳೆ ಪ್ರಯತ್ನಗಳು ಮಾಡ್ಬೋದಾಗಿತ್ತು. ಅವರು ಶೃಂಗಾರ ಕಾವ್ಯದ ಬಿಡುಗಡೆ ಆ ಸಂದರ್ಭದಲ್ಲ ಹೇಗಿತ್ತು? ಆ್ಯಕ್ಚುಲಿ ಈಗ ನಾವು ಮೊದಲನೇ ಸಿನಿಮಾ ರಿಲೀಸ್ ಮಾಡೋದನ್ನ ತುಂಬ ಕಷ್ಟದಲ್ಲಿ ಪ್ಲ್ಯಾನ್ ಮಾಡಿದ್ವಿ ಸರ್. ಹೌದು, ಇದೊಂದು ಸೆಲೆಬ್ರೇಷನ್ ಆಗೋಯ್ತು ಅವಾಗ, ತುಂಬ ಸೆಲೆಬ್ರೇಷನ್ ಸರ್. ಅದ್ಧೂರಿಯಾಗಿ ಸಿನಿಮಾ ರಿಲೀಸ್ ಆಯಿತು. ಆಮೇಲೆ ನಮಗೆ ಹೊಸದೇನೆಂದರೆ ಇಡೀ ಕರ್ನಾಟಕದಲ್ಲಿ ಅದರ ಸೆಲೆಬ್ರೇಷನ್ ನೋಡೋಕೆ ಹೋಗೋದೇ ಒಂದು ಖುಷಿ ಆಯಿತು ಆವಾಗ. ಯಾಕೆಂದರೆ ಥಿಯೇಟ್ರಲ್ಲಿ ಶೋ ನಡೀತಾರೆ ಟೈಮಲ್ಲೆಲ್ಲ ಅಲ್ಲಿ ಹೋಗ್ತಿದ್ವಿ ನಾವು. ಹೋಗುವಾಗ ಜನ ನಿಜವಾಗೂ ಸರ್ ಏನು ಆ ಥರದ ಆಡಿಯನ್ಸು ಎಲ್ಲಿ ಹೋದರೂ ಅನಿಸುತ್ತೆ, ಏನು ರೆಕಗ್ನೈಸ್ ಮಾಡೋರು, ಸಿನಿಮಾ ಇರ್ಬೋದು ಅದ್ರ ಹೀರೋ ಇರ್ಬೋದು ಡೈರೆಕ್ಟರ್ ಇರ್ಬೋದು,
ಏನು ಸರ್ ಆ ಸಿನಿಮಾದಲ್ಲಿ ನಾನು ಫ್ರೇಮಲ್ಲಿ ಬಂದರೆ ಆ ಫೋಟೋಗ್ರಫಿ ಕಾಸರ್ಚವರು ನೋಡಿ ಹಾಂ ಆ ಲೆವೆಲ್ಗೆ ಒಂದು ಬ್ಲೈಂಡ್ ವ್ಯೂವರ್ಸ್ ಆವಾಗ ಇಡೀ ಕರ್ನಾಟಕ ಸುತ್ತಕೊಂಡು ಬಂದ್ವಿ ನಾವು ಅದನ್ನು ರಿಲೀಸ್ ಆದಾಗ ಈಗ ನಮ್ಗೆ ಅದರಿಂದನೇ ಧೈರ್ಯ ಏ ಬಿಡ ಇನ್ನು ಏನು ಬೇಕಾದ್ರು ಮಾಡ್ತೀನಿ ಏನು ಬೇಕಾದ್ರು ಮಾಡ್ಬೋದು ನಾವು ಜನ ಓಟಾಕ್ತಿದಾರಲ್ಲ ಜನ ಅನ್ನೋ ಒಂದು ಧೈರ್ಯ ಸೊ ಹಾಗಾಗಿ ಇಡೀ ಸಿನಿಮಾ ಆ ಸಿನಿಮಾ ನಿಜವಾಗೂ ನನ್ನ ಒಂದು ಗಟ್ಟಿ ಸ್ಥಾನ ಕೊಡ್ತು ಸರ್ ನನಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಓಪನಿಂಗು ಬೆಸ್ಟ್ ಓಪನಿಂಗು ಆವಾಗ ಒಂದು 100 ಡೇಸ್ ಸಿನಿಮಾ ಓಡ್ಬಿಡ್ತು ಅವಾಗ ಏನು 100 ದಿನ ಅನ್ನೋದೇನು ಮತ್ತು ಆವಾಗ 100 ಡೇಸ್ ಸಿನಿಮಾ ಹೋಗೋದು ಅಂದರೆ ಅದು ಹುಡುಗಾಟಿಗೆ ಮಾತಿಲ್ಲ ಯಾಕಂದರೆ ಘಟಾನುಘಟಿಗಳು ಸಿನಿಮಾ ಮಾಡ್ತಾ ಇದ್ದ ಕಾಲ ಹೌದು ಸರ್ ಹೌದು ಆಮೇಲೆ ಏಜ್ಗೆ 7-8 ಹಾಡು ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನ ಇಟ್ಟುಕೊಂಡು ಜನಗಳ ಆಚೆ ಎದ್ದೋಗ್ದೆ ಸಿನಿಮಾ ಹಿಡಿದು ಕೂರಿಸ್ಬೇಕು ಆ ಥರದ್ದೆಲ್ಲ ಆಯಿತು ಬಟ್ ಜನ ತುಂಬ ಇಷ್ಟಪಟ್ಬಿಟ್ರು ಆ ಸಿನಿಮಾನ ನನಗೆ ಆಶ್ಚರ್ಯ ಏನು ಗೊತ್ತಾ ಸರ್ ಆವಾಗ ಇಷ್ಟಪಟ್ಟದ್ದು ಇರಲಿ ಬಟ್ ಈಗಲೂ ನನಗೆ ಫೋನ್ ಮಾಡ್ತಾರೆ ನನಗೆ ಬರೋ ಒಂದು 10 ಕಾಲಲ್ಲಿ ಒಂದು 5 ಕಾಲ ಆ ಸಿನಿಮಾ ವಿಚಾರ ಮಾತಾಡ್ತಾರೆ ಆ ಥರದ್ದು ಯಾಕೆ ಮಾಡಲ್ಲ ಆ ಥರದ್ದೆಲ್ಲ ನೋಡ್ತಾರೆ ಯಾಕೆ ಮಾಡಲ್ಲ ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ ಸರ್ ಮಾಡ್ಬೋದು ಏನು ಈಗ ಅಂದರೆ ಈಗ ಖಂಡಿತ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಯಾಕೆಂದರೆ ಆಗಿನ ಕಥೆಗೆ ಈಗ ವೇಗ ಕೊಡಬೇಕಷ್ಟೇ ಹೊರತು ಇನ್ನೇನು ಎಮೋಷನ್ಸ್ ಎಲ್ಲ ಕಾಲಕ್ಕೂ ಒಂದೇ ಸರ್ ಏಕೆಂದರೆ ಈಗ ನಮ್ಮ ಮೊನ್ನೆ ಚಾರ್ಲಿ ನೋಡಿದಾಗ ಅಲ್ಲೊಂದು ಎಮೋಷನ್ಸ್ ಇದೆ ಹೌದು ಸ್ಲೋ ಸಿನಿಮಾ ಬೇರೆ ಅದು ಹೌದು ಅದು ಇಡೀ ಸಿನಿಮಾನ ನಡೆಸ್ಕೊಂಡು ಹೋಗೋದೇ ಎಮೋಷನ್ ಅದು ಯಾಕೆಂದರೆ ಆವಾಗ ಹೊಸದು ಈಗ ಹಳೆಯದೇನಲ್ಲ ಅದು ಹಾಗಾಗಿ ನಾನು ಕಾಲ್ ಮಾಡಿದವ್ರಿಗೆಲ್ಲ ಹೇಳ್ತೀನಿ ಖಂಡಿತ ಮಾಡ್ತೀನಿ ಆ ಥರ ಸಿನಿಮಾ ಮಾಡ್ತೀನಿ ಆ ಥರದ್ದು ಕಥೆಗಳು ಅಂದ್ಕೊಂಡು ಇದ್ದೀನಿ ಸರ್ ಮಾಡ್ತೀನಿ ಈಗ ಈಗಿನ ಟ್ರೆಂಡ್ಗೆ ಆ ಥರದ ಕಥೆಗಳು ಮಾಡ್ಬೋದು ನಿಮ್ಗೆ ಅಲ್ಲಿಂದ ನಿಮ್ಮ ಬದುಕು ಹೇಗೆ ಬದಲಾಯಿತು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಸರ್ ಶೃಂಗಾರ ಕಾವ್ಯ ರಿಲೀಸ್ ಆಯಿತು ಅಷ್ಟು ದೊಡ್ಡ ಸಿನಿಮಾ ಅಲ್ಲ ಸರ್ ಅಷ್ಟು ದೊಡ್ಡ ಇಟ್ಟು ಸಿನಿಮಾ ಅದು ಅದಾದಮೇಲೆ 1.5 ವರ್ಷ ನನಗೆ ಸಿನಿಮಾನೇ ಇಲ್ಲ ಅಯ್ಯೋ ಯಾಕೆ ಅದು ಹೌದು ಏನೋ ಗೊತ್ತಿಲ್ಲ ಸಕ್ಸಸ್ ಆಯಿತು ಲವ್ ಸ್ಟೋರಿ ಅಷ್ಟು ಹೆಸರು ಬಂತು ಎಲ್ಲ ಆಯಿತು ಸಿನಿಮಾಗಳೇ ಇಲ್ಲ ನನಗೆ ಯಾರು ನಮ್ಮ ರೆಗ್ಯುಲರ್ ಪ್ರೊಡ್ಯೂಸರ್ಸು ಅಂತ ಯಾರಿದ್ದರು ಅವರು ಸಿನಿಮಾನೇ ಕೊಡಲಿಲ್ಲ ನನಗೆ ಮತ್ತೆ ಒಂಥರ ಡಿಪ್ರೆಷನ್ಗೆ ಹೋದೆ ನಾನು ಯಾಕೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ವಲ್ಲ ಸಿನಿಮಾನ ಸಿನಿಮಾ ಯಾಕೆ ಕೊಡಲ್ಲ ನಮಗೇನಂದರೆ ಗಾಂಧಿನಗರ ರೆಕಗ್ನೈಸ್ ಮಾಡಬೇಕು ರೆಗ್ಯುಲರ್ ಬ್ಯಾನರ್ಗಳು ನಮ್ಮನ್ನು ಕರಿಬೇಕು ಸಿನಿಮಾ ಕೊಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಸರ್ ಈಗ ಅಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ಮೇಲೆ ಹೊಸಬರನ್ನೇ ಹುಡ್ಕೊಂಡು ಹೋಗೋದು ಪ್ರೊಡ್ಯೂಸರ್ಸ್ನ ಅಲ್ಲ ಅದು ಅಲ್ಲ ಸೊ ಹಾಗಾಗಿ ನಮಗೆ ಆವತ್ತಿಂದ ಇವತ್ತರೆಗೂ ಕೂಡ ಒಬ್ಬ ನಿರ್ಮಾಪಕರ ಮನೆಗೆ ಹೋಗಿ ನನಗೊಂದು ಸಿನಿಮಾ ಕೊಡಿ ಅಂತ ನಾನು ಇವತ್ತು ಕೇಳಿಲ್ಲ ಆವತ್ತು ಕೇಳಿಲ್ಲ ಬಂದರೆ ಅದನ್ನು ಕಣ್ಣುಗೊತ್ಕೊಂಡು ಮಾಡ್ತೀವಿ ಶ್ರದ್ಧೆಯಿಂದ ಇಲ್ಲಾಂದರೆ ಸುಮ್ಮನೆ ಇರ್ತೀವಿ ಹಾಗೇ ಇದ್ದೆ ನಾನು ಆವಾಗ ನನಗೆ ಕಾಲೇಜ್ ಜ್ಞಾಪಕ ಆಯಿತು ಓ ಯಾಕೋ ಇದು ನಂಬಕ್ಕಾಗಲ್ಲ ಸಿನಿಮಾನ ಓದೋದು ಬೆಟ್ರು ಇದ್ರ ಜೊತೆಗೆ ಅಂತೇಳಿ ಡಿಗ್ರಿಗೆ ಜಾಯ್ನ್ ಆದೆ ಈವ್ನಿಂಗ್ ಕಾಲೇಜ್ ಓ ಅಲ್ಲಿ ಕರೆಸ್ಪಾಂಡೆನ್ಸ್ ಮೈಸೂರಲ್ಲಿ ಹಾಂ ಜಾಯ್ನ್ ಆದೆ ಜಾಯ್ನ್ ಆದಮೇಲೆ ಮೈಸೂರಿಗೆ ಹೋಗೋದು ಬರೋದು ಮೈಸೂರಿಗೆ ಹೋಗೋದು ಬರೋದು ಹಿಂಗೆ ಮಾಡ್ಕೊಂಡು ಡಿಗ್ರಿ ನಡೀತಾ ಇತ್ತು ಆ ಟೈಮಲ್ಲಿ ನಮ್ಮ ಅಜಯ್ ಕುಮಾರ್ ರೈಟ್ರು ಅವ್ರು ತುಂಬ ಒಡನಾಟ ನನಗೆ ಅವರು ಇಲ್ಲ ಇಲ್ಲ ಸುಮ್ಮನೆ ಇರಬೇಡಿ ನೀವು ಮತ್ತು ಏನು ಮಾಡೋಣ ಸರ್ ಹಾಗೆ ಅಂತ ನಾನೊಂದು ಕತೆ ಮಾಡಿದ್ದೀನಿ ಬೋಯಿನಾ ಸುಬ್ರಾವ್ ಡೈರೆಕ್ಟ್ ಮಾಡ್ತಿದ್ದಾರೆ ಮಾಲಾಶ್ರೀ ಮೇಡಮ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ದೊಡ್ಡ ಸಿನಿಮಾ ಅದು ನಾನೇನು ಅರ್ಜೆಂಟಾಗಿ ಮಾಡಬೇಕು ಅಂತ ಕೇಳ್ತಿದ್ದಾರೆ ನಾನು ಸರಿ ಏನು ಮಾಡ್ಬೇಕು ಸರ್ ನಾನು ಏನು ಮಾಡ್ಬೇಕು ಅದಕ್ಕೆ ಡೈಲಾಗ್ ಬರೀರಿ ಅಂದರು ಏ ಸರ್ ನೀವು ಬೇರೆ ನಾನು ಶೃಂಗಾರಕ ಮಾಡಿಬಿಟ್ಟು ಈಗ ಬಂದು ತಾಯಿಲತ್ತ ಅವರು ಡೈಲಾಗ್ ನಾನು ಬರೆಯಲ್ಲ ಸರ್ ನಾನು ಏಕೆ ನಾವೇನೋ ಹೊಸದಾಗ ಒಂದು ನವಿರಾಗಿ ಹೇಳಬೇಕು ಅಂತ ಬಂದಿದ್ದೀವಿ ಸರ್ ಈ ಸೆಂಟಿಮೆಂಟು ಗೋಳು ಗೀಳು ಅನ್ನೋಕ್ಕೆ ಬರೆಯೋಕ್ಕೆ ಬರಲ್ಲ ಸರ್ ಅದು ನಾನು ನೋಡಿ ಹೆಂಗೆ ಬದಲಾಗ್ತೀನಿ ಅನ್ನೋದು ಕೇಳಿದೆ ಆಮೇಲೆ ಸರ್ ಸಿನಿಮಾ ಇದು ಅದಾಗಲ್ಲ ಇದಾಗಲ್ಲ ಅನ್ಬಾರ್ದು ಒಬ್ಬ ಡೈರೆಕ್ಟ್ರು ಏನು ಬೇಕಾದ್ರು ಮಾಡಬೇಕು ಯಾಕೆ ನೀವು ಮಾಡಬಾರ್ದಾ ಅಂದರು ಅವರು ಇದೇ ಟೋನಲ್ಲಿ ಮಾತಾಡಿದ್ರು ನನಗೆ ಬರ್ರಿ ಸರ್ ನಿಮ್ಗೆ ಆ ಶಕ್ತಿ ಇದೆ ಅದಕ್ಕೆ ಹೇಳ್ತಿದ್ದೀನಿ ನಾನು ಬರೀಬೇಕು ನೀವು ಅಂದರು ಇದೇನು ಇಷ್ಟು ಕಡಕ ಹೇಳ್ತಾರಲ್ಲ ಈ ಮನುಷ್ಯ ಅಂತೇಳಿ ಸರಿ ಹೇಳಿ ಸರ್ ಕತೆ ನಾನು ಅಸ್ಸಿ ಇಷ್ಟು ಅಂತ ಅಂದ್ಕೊಟ್ರು ಬರೆದಿರೋದೆಲ್ಲ ಬರೀರಿ ನೀವು ಡೈಲಾಗ್ ಬರೀರಿ ಬರೀತೀರಿ ಅಂತ ಸರಿ ಕೂತ್ಕೊಂಡು ನನ್ನನ್ನು ಒಂದು 60-70 ವರ್ಷಕ್ಕೆ ಮಾನಸಿಕವಾಗಿ ಏರಿಸ್ಕೊಂಡು ಕೂತ್ಕೊಂಡು ಅದಕ್ಕೆ ಡೈಲಾಗ್ಸ್ ಬರೆದೆ ನಾನು ಆ ತಾಯಿಲತ್ತವರು ಅನ್ನೋ ಸಿನಿಮಾಕ್ಕೆ ಡೈಲಾಗ್ ಎಲ್ಲ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಫಸ್ಟ್ ಇವ್ರಿಗೆ ರೀಡಿಂಗ್ ಕೊಟ್ಟೆ ಇವ್ರನ್ನ ಕೊಟ್ಟೆ ತುಂಬ ಒಂದೊಂದು ಸೀನ್ಗೂ ಚಪ್ಪಾಳೆ ಹಾಕೋರು ನನಗೇನಂದರೆ ಫ್ರೆಂಡು ಅಂತಂದು ಮಾಡ್ತಾರೆ ಇವರು ಆಮೇಲೆ ಇವರು ಹೇಳಿದ ಮೇಲೆ ಒಂದಷ್ಟೆಲ್ಲ ಸಣ್ಣ ಪುಟ್ಟ ಕರೆಕ್ಷನ್ಸ್ ರೆಡಿ ಮಾಡಿಕೊಂಡು ಸರ್ ಡೈರೆಕ್ಟ್ರ್ ಬರ್ತಾರೆ ಎಲ್ಲರೂ ಕೂತ್ಕೊಂಡು ಇಡೀ ಟೀಮ್ಗೆ ರೀಡಿಂಗ್ ಕೊಟ್ಬಿಡಿ ಅಂತ ಆಮೇಲೆ ಎಲ್ಲರೂ ಬಂದರು ಎಲ್ಲರಿಗೂ ತುಂಬ ಅಪ್ರಿಷಿಯೇಟ್ ಮಾಡ್ಬಿಟ್ರು ಒಂದೊಂದು ದೃಶ್ಯಕ್ಕೆ ಬರ್ದಿದ್ದ ಮಾತುಗಳನ್ನ ಕೂಡ ಅದಾಯಿತು ಸರಿ ಮುಗೀತು ಒಪ್ಪಿಸ್ಬಿಟ್ಟು ಪುನಃ ಹಿಂಗೆ ಓಡಾಡ್ಕೊಂಡಿದ್ದೆ ಮೈಸೂರು ಕಾಲೇಜು ಅದು ಇದು ಅಂದ್ಕೊಂಡು ಆ ಸಿನಿಮಾ ಮಾಡ್ತಿದ್ದೋ ಸರ್ ನಮ್ಮ ಮೈಸೂರವರೇ ದೇವರಾಜ್ ಅಂತ ಪಿ ದೇವರಾಜ್ ಅಂತ
ಅವ್ರಿಗೆ ಆಲ್ರೆಡಿ ತಾಯಿಲತ್ ಅವರು ಅಂತ ಒಂದು ಸಿನಿಮಾ ಮಾಡಿ ಕರೆಕ್ಟ್ ನಾನು ಮಾಡಿರಲಿ, ನೀವು ಮಾಡಿರಲಿ, ನಾನು ಶೃಂಗಾರ ಕಾವ್ಯ ಸಿನಿಮಾ ಮಾಡುವಾಗ ನನ್ನ ಸೆಟ್ಟಿಗೆ ಬಂದು ಬಂದು ಹೋಗೋರಲ್ಲಿ ಮೈಸೂರಲ್ಲಿ ಆ ಪರಿಚಯ ಬಂದಿತ್ತು ನಮ್ಮ ಕಡೆಯವರು ಮಾಂಬಳ್ಳಿಯವರು. ಆಮೇಲೆ ಯಾವುದೋ ಒಂದು ಅಕೇಶನಲ್ಲಿ ನಾನು ಅವ್ರ ಹತ್ರ ಹೋದೆ, ಒಂದು ಮದುವೆ ಕಾರ್ಯಕ್ರಮ. ಅವ್ರ ಹತ್ರ ಹೋದಾಗ ನಾನು ಕೇಳಿದೆ ಏನಾಯಿತು ಸಿನಿಮಾ ಅಂತ ಕೇಳಿದೆ ನಾನು. ಏ ಎಲ್ಲಿ ಅವರಿಲ್ಲ, ಹೈದರಾಬಾದಲ್ಲಿದ್ದಾರೆ ಡೈರೆಕ್ಟ್ರು, ನಾವಿಲ್ಲಿ ಏನೋ ಬ್ಯುಸಿ, ಅವ್ರನ್ನ ಭೇಟಿ ಮಾಡೋಕ್ಕಾಗಲಿಲ್ಲ, ಅದಿಲ್ಲ ಇದಿಲ್ಲ, ನೀನು ಆಗಲಿಲ್ಲಪ್ಪ ಏನೋ ಸುಮ್ಮನೆ ನಿಂತೋಯ್ತು. ಅದಕ್ಕೆ ಅಜಯ್ ಕುಮಾರ್ ಅವ್ರಿಗೆ ಹೇಳಿದೆ, ಇಲ್ಲೇ ಯಾರನ್ನಾರು ನೋಡಿ ಡೈರೆಕ್ಟ್ರ್ಗಳನ್ನ, ಈಗ ನಮ್ಮಲ್ಲೇ ಎಷ್ಟು ಇದಾರಲ್ಲ, ಯಾಕೆ ಅಲ್ಲಿಗೆ ಹೋಗ್ಬೇಕು, ಹೈದರಾಬಾದ್ಗೆ ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ ಹೇಳಿದೆ. ಅವರು ಏನು ಮನಸ್ಸು ಮಾಡಿಲ್ಲ ಅಜಯ್ಗೆ ಅಂತಂದ್ಬಿಟ್ಟು ಹೋದರು. ಹೋದ್ಮೇಲೆ ಒಂದು ಅಷ್ಟೊತ್ತಾದ್ಮೇಲೆ ಬಂದು, ಹೌದು ನೀವ್ಯಾಕೆ ಮಾಡಬಾರ್ದು ಸಿನಿಮಾನ ಅಂದರು. ಜ್ಞಾನೋದಯ ಆದಾಗೆ ಹಂಗಂದ ತಕ್ಷಣ ನಾನು ನಾನು ಇಲ್ಲ ಇಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅದು, ಯಾಕೆಂದು ಸ್ವಲ್ಪ ಅದು ಯಾರಾದ್ರೂ ಸ್ವಲ್ಪ ಅನುಭವ ಇರೋರು ದೊಡ್ಡವರೇ ಮಾಡಿದ್ರೆ ಬೆಟ್ರು ಹಾಗೆ ಹೇಗೆ ಅಂದೆ. ಯಾಕೆ ನೀವು ದೊಡ್ಡವರಲ್ವ ಅಂದರು ಅವರು, ನೀವು ದೊಡ್ಡವರಲ್ಲ, ನೀವು ಮಾಡ್ತೀರಪ್ಪ ಮಾಡಿ ನೀವು, ಯಾಕೆ ನಮ್ಮ ಭಾಗದವರಲ್ವ ನೀವು, ಆ ಭಾಗದ ಕಥೆ ಅದು ಅಂದರು ಸರ್ ಅವರು. ನೋಡಿ ಹಾಂ, ನಮ್ಮ ಭಾಗದ ಕಥೆ ಅದು, ನೀವು ನಮ್ಮ ಭಾಗದವರಲ್ವ ನೀವು, ನೀವು ಮಾಡೋಕ್ಕೆ ಬರಲ್ವ ನಿಮಗೆ, ನೀವು ಮಾಡ್ತೀರ ನೀವು, ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನಿಮಗೆ ಅಂದ್ಬಿಟ್ರು. ನನಗೇನು ಅಂತ ಅಂದಿಸು ಸರ್, ಹಾಗೆ ಸರಿ ಅಜಯ್ ಕುಮಾರ್ ಅವರು ಫೋನ್ ಮಾಡಿ ಸರ್ ಬನ್ನಿಲಿ ನೀವು ಅಂದ, ಮೈಸೂರಿಗೆ ಕರೆಸ್ಕೊಂಡೆ. ಮೈಸೂರಿಗೆ ಕರೆಸ್ಕೊಂಡು ಇವ್ರು ನನ್ನೇ ಡೈರೆಕ್ಟ್ ಮಾಡು ಅಂತ ಹೇಳ್ತಿದ್ದಾರೆ, ನಿಮ್ಗೆ ಓಕೆನಾ ಅಂದ. ಏ ಇನ್ನೂ ಒಳ್ಳೇದಲ್ಲಿ ಮಾಡಿ ಸರ್ ನೀವು, ಇಷ್ಟು ಚೆನ್ನಾಗಿ ಇಟ್ಬಿಟ್ಟು ಡೈಲಾಗ್ ಬರೆದಿದ್ದೀರಿ ಹಾಗೆ ಹೀಗೆ ಸರ್. ಆಮೇಲೆ ಕುದುಮ ಸರ್ ನಂಗೆ ಒಂದು 3 ದಿನ ಟೈಮ್ ಕೊಡಿ, ನಾನು ಇದನ್ನ ನನ್ನ ಸ್ವಲ್ಪ ನನ್ನ ಸ್ಟೈಲಿಗೆ ಬರ್ಕೋತೀನಿ ಇದನ್ನು ಅಂತೇಳಿ ಅವ್ರನ್ನೂ ಕಳಿಸ್ಬಿಟ್ಟು, ಅವ್ರದೇ ಹೋಟೆಲ್ ಇತ್ತಲ್ಲ ಸನ್ಮಾನ್ ಹೋಟೆಲ್ ಅಂತ, ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ನನ್ನ ಸ್ಟೈಲ್ಗೂ ಇನ್ನೊಂದು ಚೂರು ಡೈಲ್ಯೂಟ್ ಮಾಡಿ ಏಜ್ ಕೆಳಗಿಳಿಸ್ಕೊಂಡು ಎಲ್ಲ ಬರ್ಕೊಂಡು ಬರ್ಕೊಂಡಾದ್ಮೇಲೆ ಇನ್ನೊಂದು ರೀಡಿಂಗ್ ಕೊಟ್ಟೆ ಅವರಿಗೆ, ಇಷ್ಟಪಟ್ಟರೆ ಎಲ್ಲರೂ. ಆಮೇಲೆ ಸೀದಾ ಹಂಸಲೇಖ ಅವ್ರ ಹತ್ರ ಬಂದೆ, ಬಂದು ಅವರು ಶೃಂಗಾರ ಕಾವ್ಯ ಆದಮೇಲೆ ಸಿನಿಮಾ ಸಿಕ್ಕಿದೆ, ಅದಕ್ಕೆ ಅವರು ಒಂಥರ ಬೇಜಾರಾಗಿದ್ದರು, ಏನಪ್ಪ ನಮ್ಗೆ ಅರ್ಥ ಆಗಲಿಲ್ಲ, ಎಷ್ಟು ದೊಡ್ಡ ಸಿನಿಮಾ ಮಾಡಿದೆ, ಸಿನಿಮಾ ಇಲ್ಲ ಇಲ್ಲ ಅಂತ ಓಡಾಡ್ತಿದೆಯಾ ನಾನು. ಆಮೇಲೆ ಇಲ್ಲ ಸರಿ, ಒಂದೇನೋ ಒಂದು ಸಿನಿಮಾ ಬಂದಿದೆ ತಾಯಿಲತ್ತವರು ಅಂತ, ಬಹುಶಃ ಇಲ್ಲಿ ಎಲ್ಲ ಸೆಂಟಿಮೆಂಟ್ ಕೇಳ್ತಿದ್ದಾರೆ ಸರ್, ನಾವು ಅದನ್ನು ಬಿಟ್ಟು ಸಿನಿಮಾಗಳು ಮಾಡ್ತಿದ್ದೀವಿ, ಮಾಡಬೇಕು ಅಂತಿದ್ದೀವಿ, ಇಲ್ಲಿ ಹರಿಯೋ ನೀರಿಗೆ ಎದುರಾಗಿ ಹೋಗೋದು ಬೇಡ ಸರ್, ಜೊತೆಗೆ ಈಜ್ಬಿಡ್ತೀನಿ ಸರ್ ನಾನು ಅಂದೆ. ಏನಪ್ಪ ಇಲ್ಲ ಸರ್, ಸ್ವಲ್ಪ ಈ ಸೆಂಟಿಮೆಂಟ್ ಅಂದರೆ ತುಂಬ ತಲೆ ಮೇಲೆ ಹೊಡೆದಂಗೆ ಮಾಡ್ಕೊಬಂದಿದ್ದೀನಿ, ಬೈಬೇಡಿ, ಇದೊಂದು ಸಿನಿಮಾ ಮಾಡಿಬಿಡ್ತೀನಿ ಸರ್ ಅಂದೆ ನಾನು. ಸರಿ, ಓ ಏನೋ ಇದೇ ವಿಷಯ, ಸರಿ ಆಯ್ತಪ್ಪ ಮಾಡು. ಹಂಗಾಗಿ ಆ ತಾಯಿಲತ್ತವರು ಕತೆ ಹೇಳಿದೆ ನಾನು. ಅಲ್ಲಿ ಒಂದಷ್ಟು ಸೀನ್ಗಳೆಲ್ಲ ನೋಡಿ ನಕ್ಕು ನಕ್ಕು ಎದ್ದು ಓಡಾಡ್ಬಿಟ್ರು, ಯೋ ಏನೇ ನೀನು ಹಿಂಗೆಲ್ಲ ಮಾಡಿದ್ದೀನಿ, ನಾನು ಹಿಂಗೆಲ್ಲ ಮಾಡಿದ್ದೀನಿ, ಇಲ್ಲ ಸರ್ ಇದು ಬೇಕು ಅನಿಸುತ್ತೆ, ಮಾಡಿಬಿಡ್ತೀನಿ ಸರ್ ಇದನ್ನ ಮಾಡಿಬಿಡ್ತೀನಿ ಅಂತೇಳಿ. ಹಂಗಾಗಿ ಅದಕ್ಕೆ ಸಂಪೂರ್ಣ ಕಾಂಟ್ರಾಸ್ಟ್, ನಮ್ಮ ಶೃಂಗಾರಕ್ಕಾಗಬೇಕು ಅದಕ್ಕೂ ಕಾಂಟ್ರಾಸ್ಟ್ ಸರ್, ಕಾಂಟ್ರಾಸ್ಟ್ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದೆ.